ಡಿ ವಿ ಜಿಯವರ ಜೀವನದ ಒಟ್ಟು ನೆಲೆಯನ್ನು ನೋಡಿದಾಗ ನನಗೆ ಕಾಣಿಸೋದು ಮೂರು. ಅವ್ರ ಬಾಳಿಗೊಂದು ನಂಬಿಕೆ ಇದೆಯಲ್ಲ, ಅದೊಂದು ಅದ್ಭುತ ಪುಸ್ತಕ. ಅದು ನಾನು ಎಷ್ಟು ಸಲ ಓದಿದರೂ ಅದು ಇನ್ನೂ ಹೊಸದೇ ಅನಿಸುವಂಥ ಪುಸ್ತಕ. ಅದು ಅದರಲ್ಲಿ ಬರುವಂಥ ಮೂರು ಗುಣ ಹೇಳ್ತಾರೆ, ನಾನಾಗಲೇ ಹೇಳಿದೆ ಅದನ್ನು. ಮೊದಲನೇದ್ದು ಜೀವನೋತ್ಸಾಹ. ನಾವು ಜೀವನವನ್ನು ಉತ್ಸಾಹ ಕಳ್ಕೋಬಾರ್ದು, ಕೊನೆವರೆಗೂ ಕಳ್ಕೋಬಾರ್ದು. ನಾನು ಎಷ್ಟೋ ಜನ ಮಕ್ಕಳ ಕಡೆ ಹೋದಾಗ ಅನಿಸುತ್ತೆ SSLC ಮಾರ್ಕ್ಸ್ ಬರಲಿಲ್ಲ ಅಂತ, PUC ಮಾರ್ಕ್ಸ್ ಬರಲಿಲ್ಲ ಅಂತ. ಹುಡುಗರು ನೇಣು ಹಾಕ್ಕೊಂಡಾಗ ಹೊಟ್ಟೆ ಉರಿದು ಹೋಗ್ತದೆ ನನಗೆ. ನಾನು ಜೀವನದಲ್ಲಿ ಒಂದು ಪರೀಕ್ಷೆಯಲ್ಲಿ ಸೋತಿರಬೇಕು, ಆದರೆ ಜೀವನದಲ್ಲಿ ಸೋತಿಲ್ಲ. ಜೀವನ ಪರೀಕ್ಷೆ ಒಂದು ಘಟನೆ ತಾನೇ ನನ್ನ ಜೀವನದಲ್ಲಿ. ಇಂಥ ಲಕ್ಷ ಘಟನೆಗಳನ್ನು ತಾಳ್ಕೋಂಥ ಜೀವನ ಇದು. ಒಂದು ಘಟನೆಗೆ ಬಿಟ್ಬಿಟ್ರೆ ಅಬ್ರಹಾಂ ಲಿಂಕನ್ ಜೀವನ ನೋಡಿ, ಸಾಲು ಸಾಲು ಸರಣಿ ಸೋಲು, ಆದರೆ ಕೊನೆಗೆ ರಾಷ್ಟ್ರಪತಿಯಾಗಿ ಮೆಚ್ಚುಗೆ ಪಡ್ಕೊಂಡಂಥದ್ದು. ಎಲ್ಲರೂ ಹಾಗೆ ಅಲ್ವಾ? ಅಂದರೆ ನಾನು ಯಾಕೆ ಸೋಲು ಅನ್ಕೋ, ಜೀವನೋತ್ಸಾಹ ಅವರೊಂದು ಎಷ್ಟು ಚಂದ ಹೇಳ್ತಾರೆ ಅಂದರೆ, ಹುಲ್ಲು ಒಂದು ಹುಲ್ಲು ಕಟ್ಟಿಗಿರುವಂಥ ಜೀವನೋತ್ಸಾಹ ನಮಗೆ ಬೇಡವಾ? ಒಂದು ಹಳೆ ಕಟ್ಟಡ ನೋಡಿ, ಕೊರಕಲಿದೆ ಅಲ್ಲಿ, ನೋಡಿದಿರಿ ಗೋಡೆಯಲ್ಲಿ ಕೊರಕಲು ಬಂದಿರುತ್ತೆ, ಅಲ್ಲೊಂದು ಬಳ್ಳಿ ಚಿಗುರಿರುತ್ತದೆ. ಯಾರಪ್ಪ ನೀರು ಹಾಕಿದ್ರು ಅದಕ್ಕೆ? ಯಾರು ಬೀಜ ಹಾಕಿದರು? ಯಾರು ನೀರು ಹಾಕಿದ್ರು ಅದಕ್ಕೆ? ಫರ್ಟಿಲೈಸರ್ ಕೊಟ್ಟರೆ, ಗೊಬ್ಬರ ಹಾಕಿದ್ರೆ ಯಾರಾದರೂ ಬದುಕಿದೆ ಅದು? ಅದಕ್ಕೆ ನೀವು ಹಂಪಿ ಕಡೆ ಹೋದರೆ ಭಾಳ ಚಂದ ನೋಡೋದಕ್ಕೆ, ಬರೀ ಕಲ್ಲು ಬಂಡೆಗಳು. ಆ ಬಂಡೆ ಒಂದು ಸ್ವಲ್ಪ ತೆಗ್ಗಿದೆ, ಅಲ್ಲಿ ಮರಳು ಕೂತ್ಕೊಂಡಿದೆ. ಆ ಮರಳಲ್ಲಿ ಹುಲ್ಲು ಬಂದಿದೆ. ಜೋರಾಗಿ ಮಳೆ ಬಂದರೆ ಕೊಚ್ಕೊಂಡು ಹೋಗ್ಬಿಡುತ್ತೆ ಅದು, ಬದುಕೋದೇ ಸ್ವಲ್ಪ ದಿವಸ ಅದು. ಅದು ನಳನಿಸ್ತಾ ಇದೆಯಲ್ಲಪ್ಪ. ಈ ನೀವು ವಾಕಿಂಗ್ ಹೋಗ್ತಿರ್ಬೇಕಾದ್ರೆ ಫುಟ್ಪಾತ್ ಮೇಲೆ ಆ ಕಲ್ಲುಗಳ ನಡುವೆ ಹುಲ್ಲು ಬೆಳೆದಿರುತ್ತೆ, ಯಾರೂ ಕಾಳಜಿ ಮಾಡಿಲ್ಲ, ಅದು ಬದುಕಿದೆ ನೋಡಿ. ಆ ಹುಲ್ಲಿಗೆ ಬದುಕಬೇಕು ಅಂತ ಉತ್ಸಾಹ ಇರಬೇಕಾದ್ರೆ ನಮ್ಮ ಜೀವನಕ್ಕೆ ಏನು ತೊಂದರೆ? ಅದಕ್ಕೆ ಹೇಳ್ತಾರೆ ಅವರು, ಜೀವನೋತ್ಸಾಹ ಎಂದೂ ಕುಂದಬಾರದು ನಮ್ಮಲ್ಲಿ. ಭಾವಿ ಉದಾಹರಣೆ ಕೊಡ್ತಾರೆ, ಮದ್ರಾಸಲ್ಲಿ ಭಾವಿ ತೆಗೆದಿತ್ತು, ಮನೆ ಮಾರಬೇಕು, ಭಾವಿ ಇತ್ತು ಹಿಂದೆ ಒಣಗಿ ಹೋಗ್ಬಿಟ್ಟಿದೆ, ಮಾರಬೇಕು. ಯಾರು ತೊಗೋತಾರೆ ನೀರಿದ್ದು ಭಾವಿನ? ಒಬ್ಬ ಏಜೆಂಟ್ ಬಂದ ಅನಿಸುತ್ತೆ, ಅವ್ನು ಬುದ್ಧಿವಂತನ ಮಾಡಿಕೊಡ್ತೀನಿ ತೊಗೊಳ್ಳಿ ಅಂತಂದ. ಏನು ಮಾಡ್ದ, ಆ ಬಾವಿಗೆ ನೀರು ತುಂಬಿಸ್ದ, ಕೈಗಿಟ್ಕೋಷ್ಟು ನೀರು ತುಂಬಿಸ್ತಾನೆ. ಒಂದಿಷ್ಟು ಕಲ್ಸಕ್ಕರೇನು ಹಾಕಿರ್ಬೇಕು ಅವನು ಚೆನ್ನಾಗಿರಲಿ ಅಂತ. ಒಂದು ಗಿರಾಕಿ ಕರ್ಕೊಂಬಂದ, ತೋರಿಸಿದ್ರು, ನೀರಿದೆಯಾ? ನೀರಿದೆ ನೋಡಿರಿ, ಪಕ್ಕ ಇಷ್ಟು ನೀರಿದೆ ಅಲ್ರಿ, ಸಮುದ್ರ ಮದ್ರಾಸಲ್ಲಿ ಅಷ್ಟು ನೀರು ಇರೋದು ಅಪರೂಪ ಅಲ್ವಾ? ನೀರಿದೆ, ಸಿಹಿ ಇದೆಯಾ? ಕುಡಿದು ನೋಡಿ, ಅಲ್ಲೇ ಕುಡಿದು, ಹಿಂಗೆ ಅಷ್ಟು ಚೆನ್ನಾಗಿದೆ ಅದು. ಮೇಲೆ ಇದೆ, ತೊಗೊಂಡ್ರೆ ಮನೆ ತೊಗೊಂಡ್ರಂತೆ, ಇವ್ರಿಗೇನು ಕೊಡೋದು ಕೊಟ್ಟು ತನ್ನ ಕಮಿಷನ್ ತ ತೊಗೊಂಡು ಹೋದ. ಒಂದು 8 ದಿವಸಕ್ಕೆ ನೀರು ಕೆಳಗಿಳಿತು, ಇನ್ನೂ ಕೆಳಗಿಳಿತು, ಒಣಗೋಯ್ತು. ಅವ್ನು ಕರೆದು ಕೇಳಿರ್ಬೇಕು ಅವ್ರು ಏನಾಯಿತು ಅಂತ. ಅವ್ನು ಬುದ್ಧಿವಂತ ಹೇಳಿಬಿಟ್ನಂತೆ, ಎಂಥದ್ದು ಕಾಲ್ಗುಣರೇ ಸರ್ ನಿಮ್ಮದು, ಇಷ್ಟು ಒಳ್ಳೆ ಬಾವಿ ನೀರಿತ್ತು, ನೀವು ಬಂದಾನು ಹೋಯ್ತು, ಇನ್ನು ಯಾರಿಗೂ ಹೇಳಂಗಿಲ್ಲ ಅವ್ರು ಯಾರಿಗೂ. ಅದಕ್ಕೆ ಅವ್ರು ಯೂಸ್ ಹೇಳ್ತಾರೆ, ಒಳಗಿನ ಊಟ ಉಕ್ಕುತ್ತಾ ಇದ್ರೆ ತಾನೇ ಬಾವಿ ಅದು, ಇದ್ರ ಟ್ಯಾಂಕ್ ಅದು. ಹಾಗೆ ನಮ್ಮ ಜೀವನದಲ್ಲಿ ಒಳಗಿನ ಉತ್ಸಾಹ ಉಕ್ಕಿ ಉಕ್ಕಿ ಬರಬೇಕಲ್ವ? ಹೊರಗಡೆಯಿಂದ ಎಷ್ಟು ಅಂತ ಹಾಕ್ತೀರಿ ನೀವು? ಆ ಜೀವನೋತ್ಸಾಹ ಇರಬೇಕು. ಅದರ ಜೊತೆಗೆ ಬರೀ ಉತ್ಸಾಹ ಇದ್ದರೆ ಸಾಲದು, ಪುರುಷ ಪ್ರಯತ್ನವೂ ಬೇಕಾಗತ್ತೆ ಹಿಂದೆ. ಆ ಪುರುಷ ಪ್ರಯತ್ನ ಗಟ್ಟಿಯಾಗಿರಬೇಕು. ಇದರ ಜೊತೆಗೆ ಒಂದು ಲೋಕ ಸ್ನೇಹ, ಸಾಮಾಜಿಕ ಕಳಕಳಿ ಇರಬೇಕು. ನಾನು ಎಷ್ಟೇ ದೊಡ್ಡ ಅರಮನೆ ಕಟ್ಟಿಸಿದ್ರೂ ಕೂಡ ಸ್ಲಮ್ಮಲ್ಲಿ ನಾನು ಕಿಡಿಕಿ ತೆಗೆದ ಕಾಣಿಸೋ ಸ್ಲಮ್ಮೇ. ಅವ್ರು ಹೇಳ್ತಾರೆ, ನೀನು ಎಷ್ಟೇ ದೊಡ್ಡವನಾಗು, ಆದರೆ ಪಕ್ಕದಲ್ಲಿ ಕುಳಿತಂಥ ಅವರ ಕಣ್ಣಲ್ಲಿ ಒಂದು ಹನಿ ನೀರು ಬಂದಾಗ ವಸ್ತ್ರ ತೆಗೆದು ಒರೆಸುವಷ್ಟಾದರೂ ಮನುಷ್ಯತ್ವ ಬರದೆ ಹೋದರೆ ಅದೆಂಥ ಲೋಕ ಸ್ನೇಹ ನಿಮ್ಮದು? ಮನುಷ್ಯನ ಕೊನೆಗೆ ದೊಡ್ಡತನ ಗೊತ್ತಾಗೋದೇ ಲೋಕ ಸ್ನೇಹದಿಂದ. ಒಂದು ಮಾತು ಬರ್ತದೆ, ಮನುಷ್ಯ ಸ್ವರ್ಗಕ್ಕೆ ಹೋಗ್ತಾನೋ ನರಕಕ್ಕೆ ಹೋಗ್ತಾನೋ ಅಂತ ಒಂದು ಕತೆ ಬರೆದಿದ್ದೆ ನಾನು. ಒಬ್ಬ ಸನ್ಯಾಸಿಗಳು ಊರಲ್ಲಿ ಹೋಗ್ತಾಯಿದ್ರು, ಒಂದು ಮನೆ ಮುಂದೆ ಮಲ್ಕೊಂಡ್ರು, ರಾತ್ರಿ ಆಗಿದೆ, ಕಟ್ಟೆ ಮೇಲೆ ಮಲ್ಕೊಂಡಿದ್ರು. ಬೆಳಗ್ಗೆ 4 ಗಂಟೆಗೆ ಯಾರೋ ಒಂದು ಬಾಗಿಲು ಬಡಿದ್ರಂತೆ, ಮಲ್ಕೊಂಡಲ್ಲಿ ನೋಡ್ತಾ ಇದ್ದಾರೆ ಸನ್ಯಾಸಿಗಳಿವರು, ಸ್ವಾಮಿ ಯಾರೋ ಬಂದು ಹೇಳಿದ್ರಂತೆ, ಬಂದುಬಿಡು ರಾಮಣ್ಣ ತೀರ್ಕೊಂಡ್ರು ಅಂತ. ಯಾರು ರಾಮಣ್ಣ ತೀರ್ಕೊಂಡ್ರು? ಅಜ್ಜಿ ಮೊಮ್ಮಗಳು ಇಬ್ಬರೇ ಇದ್ದಾರೆ ಮನೆಯಲ್ಲಿ, ನೋಡ್ಕೊಂಬಾರೆ ರಾಮಣ್ಣ ಸ್ವರ್ಗಕ್ಕೆ ಹೋದ್ರೋ ನರಕಕ್ಕೆ ಹೋದ್ರೋ ನೋಡ್ಕೊಂಬಾ ಅಂತಂದು. ಸನ್ಯಾಸಿ ಕುತೂಹಲ, ಈ ಹುಡುಗಿಗೆ ಹೆಂಗೆ ಗೊತ್ತಾಗ್ತದೆ ಸ್ವರ್ಗಕ್ಕೆ ಹೋದ್ರು ನರಕಕ್ಕೆ ಹೋದ್ರೋ? ಆಕೆ ಹೋದ್ಲು, ಒಂದು 15 ನಿಮಿಷ ಬಂದಲು, ಏನಾಯಿತು? ರಾಮಣ್ಣ ಸ್ವರ್ಗಕ್ಕೆ ಹೋದ್ರು ಅಂತ ಕೇಳ್ದಂತೆ. ಈ ಸನ್ಯಾಸಿ ಕುತೂಹಲ, ಇಷ್ಟೆಲ್ಲ ಅಭ್ಯಾಸ ಮಾಡಿದ್ದೀನಿ ನಾನು, ನನಗೆ ಗೊತ್ತಾಗಲ್ಲ, ಇದು ಹೆಂಗೆ ಗೊತ್ತಾಯ್ತು ಈಕೆಗೆ? ಬಾಗಿಲಾದ್ಮೇಲೆ ಕೇಳಿದ್ರಂತೆ, ನಿಮಗೆ ಹೆಂಗೆ ಗೊತ್ತಾಯಿತು ಅಂತ. ಅಜ್ಜಿ ಹೇಳಿದ್ರಂತೆ, ಎಷ್ಟು ಎದೇನು ದೊಡ್ಡದಲ್ಲ ಅದು, 1000 ಜನ ಬಂದಿದ್ದ ರಾಮಣ್ಣನ ದೇಹ ನೋಡೋದಕ್ಕೆ ಅಲ್ವಾ? 8 ಜನಕ್ಕೆ ಬೇಕಾದ ಮನುಷ್ಯ ಆತ, 8 ಜನಕ್ಕೆ ಬೇಕಾದವನು ಸ್ವರ್ಗಕ್ಕೆ ತಾನೇ ಹೋಗೋದು, ನರಕಕ್ಕೆ ಹೋಗ್ತಾನೆ. ಸತ್ತವ್ರು ನೋಡಿದಾಗ 4 ಜನ ಬರದೇ ಹೋದಿರೋ ನರಕಕ್ಕೆ ಹೋಗೋದು, ಯಾರಿಗೂ ಬೇಕಾಗಿಲ್ಲ ಅವನು ಅಂತ. ಎಷ್ಟು ಚೆನ್ನಾಗಿದೆ ನೋಡಿ ಕೊನೆಗೆ ನಮ್ಮ ಜೀವನ. ಸಾಕ್ರೆಟಿಸ್ ಭಾಳ ಹೊರಟಾಗಿ ಹೇಳ್ತಾನೆ ಮಾತನ್ನು, ಭಾಳ ಹೊರಟಾಗಿ ಹೇಳ್ತಾನೆ, ದ ಸಕ್ಸಸ್ ಆಫ್ ಎ ಲೈಫ್ ಈಸ್ ಮೆಜರ್ಡ್ ಬೈ ದ ನಂಬರ್ ಆಫ್ ಪೀಪಲ್ ಹು ಕ್ರೈ ವೆನ್ ಯು ಡೈ. ನೀವು ಸತ್ಮೇಲೆ ಎಷ್ಟು ಜನ ಅಳುತ್ತಾರೆ ಅನ್ನೋದ್ರ ಮೇಲೆ ನೀವು ಜೀವನದ ಸಾಫಲ್ಯ ಗೊತ್ತಾಗ್ತದೆ. ಹೋದ್ನಾ ಒಳ್ಳೇದಾಗ್ಬಿಡ್ರಿ ಅಂದರೆ ವೇಸ್ಟ್ ಅದು. ಇರಬೇಕಾಗಿತ್ತು ಅನ್ನೋ 4 ದಿವಸ ಅಂದ್ರೆ ಕಣ್ಣೀರು ಹಾಕೋದಾದರೆ ಅದು ಸಾರ್ಥಕ ಜೀವನ ಅದು. ಅದನ್ನು ಡಿ ವಿ ಜಿ ಎಷ್ಟು ಚೆಂದ ಲೋಕ ಸ್ನೇಹ ಅಂತ ಹೇಳ್ತಾರೆ. ಆ ಮೂರನ್ನು